हेलो स्टूडेंट्स, अगेन दिस इज सीमा कौसर वर्किंग एज एन असिस्टेंट प्रोफेसर डिपार्टमेंट ऑफ इकोनॉमिक्स. नाउ आई वुड लाइक टू स्ट्रेस अपॉन गुड्स एंड सर्विस टैक्स. बिफोर गुड्स एंड सर्विस टैक्स वी हैव डिस्कस्ड मेनी काइंड्स ऑफ टैक्सेस. सो फ्रॉम बेसिक टैक्स टू वैल्यू एडेड टैक्स. नाउ द लास्ट पार्ट ऑफ दिस पब्लिक रेवेन्यू इज द गुड्स एंड सर्विस टैक्सेस. सो फर्स्ट टैक्स इज नथिंग बट रेफर्स टू द compulsory payment made by every citizen of a country to the government without expecting any reward from the government. So here the major portion, classification of taxes between direct and indirect taxes. Direct taxes, we already know that we have discussed many times, direct taxes are imposed on the income and wealth of an individual which are progressive in nature, whereas the indirect taxes are those which are imposed on the goods and services and which are regressive, almost regressive in nature, because whatever may be the income of an individual, the same tax rate have to pay between by the rich people and by the poor people. ಸೊ ಇಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಮತ್ತು ಡೈರೆಕ್ಟ್ ಟ್ಯಾಕ್ಸಸ್ಸು, ಇಂಡೈರೆಕ್ಟ್ ಟ್ಯಾಕ್ಸಸ್ಸು, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಎಲ್ಲವೂ ಸಹ ನಾವು ಚರ್ಚೆ ಮಾಡಿದ್ದೀವಿ. ಇಲ್ಲಿ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸನ್ನು ನಾವು ತಗೊಂಡ್ರೆ ಪ್ರತಿ ಹಂತದಲ್ಲಿಯೂ ಸಹ ಉತ್ಪಾದನೆಯಿಂದ ವಿತರಣೆಯವರೆಗೂ ಒಂದು ಸರಕಿಗೆ ಸಂಬಂಧಿಸಿದಂತೆ ಅದರ ವ್ಯಾಲ್ಯೂ ಅಥವಾ ಮೌಲ್ಯ ಯಾವ ರೀತಿ ಹೆಚ್ಚಾಗುತ್ತೋ ಅದನ್ನು ನಾವು ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಈ ಒಂದು ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸು ಮತ್ತು ಗುಡ್ಸ್ ಸರ್ವಿಸಸ್ ಟ್ಯಾಕ್ಸು ಎರಡೂ ಸಹ ಕೇಳ್ಕರ್ ಸಮಿತಿಯವರು ಕೊಟ್ಟಿರುವಂತಹ ಪ್ರಸ್ತಾವನೆಗಳು. ಹಾಗಾಗಿ ಸೊ ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು ವ್ಯಾಲ್ಯೂ ಎಡೆಡ್ ಟ್ಯಾಕ್ಸ್ನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ ಅಂತ ಭಾವಿಸಿ ನಾನು ಈ ಒಂದು ವಿಡಿಯೋದಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸು ಅಥವಾ ಸರಕು ಮತ್ತು ಸೇವೆಗಳ ಮೇಲಿನ ತೆರಿಗೆ. ಸೊ ಇಲ್ಲಿ ಹೆಸರೇ ಸೂಚಿಸ್ತಾ ಇದೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸು. ಇದು ಸಹ ಪರೋಕ್ಷವಾದಂತಹ ತೆರಿಗೆಯಾಗಿದೆ, ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಬರುವಂತಹ ತೆರಿಗೆಯಾಗಿದೆ. ಸೊ ಸರಕುಗಳ ಮತ್ತು ಸೇವೆಗಳ ಮೇಲಿನ ತೆರಿಗೆಯನ್ನು ಕೇಳ್ಕರ್ ಕಾರ್ಯತಂಡವು ಶಿಫಾರಸು ಮಾಡಿರುವಂತಹ ಒಂದು ತೆರಿಗೆ ಆಗಿದೆ. ಇಲ್ಲಿ ಕೇಂದ್ರ ಸರ್ಕಾರವು ತನ್ನ ತೆರಿಗೆ ತಳಹದಿಯನ್ನು ವಿಸ್ತಾರಗೊಳಿಸಲು ಎಲ್ಲ ಸರಕುಗಳಿಗೆ ಮತ್ತು ಸೇವೆಗಳಿಗೆ ಸಂಬಂಧಿಸಿದಂತೆ ಅಂತಿಮ ಬಳಕೆದಾರರಿಗೆ ಈ ತೆರಿಗೆಯನ್ನು ವಿಧಿಸಬೇಕೆಂದು ಕಾರ್ಯತಂಡವು ಹೇಳಿದೆ. ಸೊ ನಾವು ರಿಫಾರ್ಮ್ಸನ್ನು ಚರ್ಚೆ ಮಾಡುವ ಸಂದರ್ಭದಲ್ಲಿ ಕೇಳ್ಕರ್ ಹೇಳಿರುವ ಒಂದು ಪ್ರಸ್ತಾವನೆ ಏನಂದರೆ, ಈ ಒಂದು ಸರಕು ಮತ್ತು ಸೇವೆಗಳ ತೆರಿಗೆಗಳು ಅಂತಿಮ ಬಳಕೆದಾರನಿಗೂ ಸಹ ಅನ್ವಯ ಆಗಬೇಕು, ಅಂದರೆ ಅನುಭೋಗಿಯೂ ಸಹ ಅಲ್ಲಿ ಸೇರ್ಪಡೆ ಆಗಬೇಕು, ಒಳಗೊಳ್ಳಬೇಕು ಅನ್ನುವಂತಹ ಪ್ರಸ್ತಾವನೆಯನ್ನು ಸಹ ನಾವು ಚರ್ಚೆ ಮಾಡಿದ್ದೀವಿ. ಅದೇ ರೀತಿ ವ್ಯಾಟ್ ಆಗಿರಲಿ ಅಥವಾ ಜಿ ಎಸ್ ಟಿ ಆಗಿರಲಿ, ಎರಡೂ ತೆರಿಗೆಗಳಲ್ಲಿ ಅಂತಿಮ ಕನ್ಸ್ಯೂಮರ್ ಅಥವಾ ಅಂತಿಮ ಅನುಭೋಗಿಗೆ ಆ ಒಂದು ಟ್ಯಾಕ್ಸ್ನ ಒಂದು ಬೆಲೆಯಲ್ಲಿ ಅವನು ಸಹ ಸೇರ್ಪಡೆ ಆಗ್ತಾನೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ತೆರಿಗೆಯನ್ನು ವಿಧಿಸುವುದು ದರಗಳನ್ನು ಅನುಸರಿಸಬೇಕೆಂದು ಕಾರ್ಯತಂಡ ಹೇಳಿದೆ. ಸೊ ಇಲ್ಲಿ ಒಂದು ಫ್ರೀಡಮ್ ಅನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರವು ಸಹ ಈ ಒಂದು ತೆರಿಗೆಗಳನ್ನು ವಿಧಿಸಬಹುದು ಮತ್ತು ರಾಜ್ಯ ಸರ್ಕಾರಗಳು ಸಹ ಈ ತೆರಿಗೆಗಳನ್ನು ವಿಧಿಸಬಹುದು. ದೇ ಹ್ಯಾವ್ ಗಿವನ್ ಪವರ್ಸ್ ಟು ದಿ ಸೆಂಟ್ರಲ್ ಗವರ್ನಮೆಂಟ್ ಆಸ್ ವೆಲ್ ಆಸ್ ದಿ ಸ್ಟೇಟ್ ಗವರ್ನಮೆಂಟ್ ಟು ಇಂಪೋಸ್ ದಿ ಟ್ಯಾಕ್ಸಸ್ ಆನ್ ದಿ ಪಬ್ಲಿಕ್. ಸೊ ಈ ದರಗಳು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಡೆಫಿನೆಟ್ ಆಗಿ ಬೇರೆ ಬೇರೆಯಾಗಿರುತ್ತೆ. ಸೊ ನಾವು ರಾಜ್ಯ ಸರ್ಕಾರಗಳನ್ನು ತಗೊಳ್ಳಿ, ಕೇಂದ್ರ ಸರ್ಕಾರ ತಗೊಳ್ಳಿ, ಯೂಶ್ವಲಿ ಕೇಂದ್ರ ಸರ್ಕಾರದ ಒಂದು ಪವರ್ ಅಧಿಕಾರ ಹೆಚ್ಚಾಗಿರೋದ್ರಿಂದ ಅವರು ವಿಧಿಸುವಂತಹ ದರಗಳು ಒಂದು ಸ್ವಾಭಾವಿಕವಾಗಿ ಹೆಚ್ಚಾಗಿರುತ್ತೆ. ಮತ್ತು ಈ ಒಂದು ರಾಜ್ಯ ಸರ್ಕಾರಗಳಿಗೆ ಕಂಪೇರ್ ಮಾಡಿದ್ರೆ, ಅಂದರೆ ಕೇಂದ್ರ ಸರ್ಕಾರಕ್ಕೆ ಕಂಪೇರ್ ಮಾಡಿದರೆ ರಾಜ್ಯ ಸರ್ಕಾರಗಳ ಅಧಿಕಾರ ಕಡಿಮೆ ಆಗಿರೋದ್ರಿಂದ ಡೆಫಿನೆಟ್ ಆಗಿ ಅವರು ಕಡಿಮೆ ತೆರಿಗೆಗಳನ್ನು ವಿಧಿಸಬೇಕಾಗಿರುತ್ತೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರದ ದರಗಳು ಮತ್ತು ರಾಜ್ಯ ಸರ್ಕಾರದ ದರಗಳು ಎರಡೂ ಸಹ ಭಿನ್ನವಾಗಿರುತ್ತೆ. ಸೊ ದೆರ್ ವಿಲ್ ಬಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಟ್ಯಾಕ್ಸಸ್ ಇಂಪೋಸ್ಡ್ ಬೈ ದಿ ಸೆಂಟ್ರಲ್ ಗವರ್ನಮೆಂಟ್ ಆಸ್ ವೆಲ್ ಆಸ್ ದಿ ಟ್ಯಾಕ್ಸಸ್ ಇಂಪೋಸ್ಡ್ ಬೈ ದಿ ಸ್ಟೇಟ್ ಗವರ್ನಮೆಂಟ್. ಅಂದರೆ ಕೇಳ್ಕರ್ ಕೊಟ್ಟಿರುವಂತಹ ರಿಫಾರ್ಮ್ಸಲ್ಲಿ ಅಥವಾ ಕೇಳ್ಕರ್ ಕೊಟ್ಟಿರುವಂತಹ ಪ್ರಸ್ತಾವನೆಗಳಲ್ಲಿ, ರೆಕಮೆಂಡೇಷನ್ಸ್ನಲ್ಲಿ ಅವರೇ ದರಗಳನ್ನು ಫಿಕ್ಸ್ ಮಾಡಿದ್ದಾರೆ. ಅಂದರೆ ಕನಿಷ್ಠ ದರ ಎಷ್ಟಿರಬೇಕು ಅಂದರೆ ಶೇಕಡ 6%.
ಅತ್ಯಂತ ಕನಿಷ್ಠ ಅಂದರೆ ಕನಿಷ್ಠ ಅದರ ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂದರೆ ಅವಶ್ಯಕ ಒಂದು ಸರಕುಗಳನ್ನು ಕೊಂಡ್ಕೋಬೇಕಾದ್ರೆ ಅಲ್ಲಿ ಕನಿಷ್ಠ ದರ ಅಪ್ಲೈ ಆಗುತ್ತೆ. ಸೊ ಅವಶ್ಯಕ ಸರಕುಗಳು ಇದು ಬಡವರಿಗೂ ಮತ್ತು ಮಧ್ಯಮ ವರ್ಗದ ಸರಕುಗಳಾಗಿರೋದ್ರಿಂದ ಆ ದರ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಸೊ ಕೇಳ್ಕರ್ನ ಪ್ರಸ್ತಾವನೆಯ ಪ್ರಕಾರ ಕನಿಷ್ಠ ದರ ಅನ್ನೋದು 6% ಆಗಿರುತ್ತೆ ಅಥವಾ ಶೇಕಡ 6%. ಸೊ ಆಸ್ ಪರ್ ದಿ ರೆಕಮೆಂಡೇಶನ್ಸ್ ಆಫ್ ದಿ ಕೇಳ್ಕರ್ ಕಮಿಟಿ, ದ ಮಿನಿಮಮ್ ರೇಟ್ ಆರ್ ಟ್ಯಾಕ್ಸ್ ಇಸ್ ಓನ್ಲಿ 6% ಫಾರ್ ದಿ ದಟ್ ಈಸ್ ದಿ ಬೇಸಿಕ್ ರೇಟ್. ಆ್ಯಂಡ್ ನೆಕ್ಸ್ಟ್ ಪ್ರಾಮಾಣಿಕ ದರ ಅನ್ನೋದು 12%. ಸೊ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುವಂತಹ ದರ 12%. ಸೊ ಅದು ವ್ಯಾಲ್ಯೂಸ್ ಆಫ್ ಡಿಪೆಂಡ್ಸ್ ಆನ್ ದಿ ವ್ಯಾಲ್ಯೂ ಆಫ್ ದಿ ಕಮಾಡಿಟಿ. ಕಮಾಡಿಟಿ ಯಾವ ರೀತಿ ಇರುತ್ತೆ, ಅದು ಅವಶ್ಯಕವಾಗಿದೆಯೋ ಅಥವಾ ಅದು ಆರಾಮದಾಯಕವಾಗಿರುವಂತಹ ವಸ್ತು ಆಗಿದೆಯೋ ಅದ್ರ ಮೇಲೆ ಆ ಒಂದು ದರವನ್ನು ಕೇಳ್ಕರ್ ರೆಕಮೆಂಡೇಷನ್ನಲ್ಲಿ ನಾವು 12% ಅಂತ ನೋಡ್ತೀವಿ. ಅದಕ್ಕಿಂತ ತುಂಬ ಉನ್ನತವಾಗಿರೋದು, ತುಂಬ ಹೈಯೆಸ್ಟ್ ಅಂತ ನಾವು ಹೇಳ್ಬೋದು, ಅಥವಾ ಇನ್ನು ಅಬೌವ್ ದಿ ಸ್ಟ್ಯಾಂಡರ್ಡ್ ರೇಟ್ ಏನಂದರೆ 20%. ಸೊ ಆ್ಯಸ್ ಪರ್ ಕೇಳ್ಕರ್ ರೆಕಮೆಂಡೇಷನ್ ಐ ಕ್ಯಾನ್ 20% ಹ್ಯಾವ್ ಇಂಪೋಸ್ಡ್ ಆನ್ ದಿ ಅಬೌವ್ ದಿ ಸ್ಟ್ಯಾಂಡರ್ಡ್ ರೇಟ್ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ GST ಅಂತ ವಿಚಾರ ಬಂದಾಗ ಇಲ್ಲಿ ರಾಜ್ಯ ಸರ್ಕಾರಗಳಿಗೂ ಸಹ ಫ್ರೀಡಮನ್ನು ಕೊಟ್ಟಿದೆ, ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಹಾಗೆ ಕೇಂದ್ರ ಸರ್ಕಾರಕ್ಕೂ ಸಹ ಅಷ್ಟೇ ಫ್ರೀಡಮ್ ಇರುತ್ತೆ. ಇಲ್ಲಿ ದರಗಳು ಖಂಡಿತವಾಗಿಯೂ ಸಹ ಭಿನ್ನವಾಗಿರುತ್ತೆ. ಇಲ್ಲಿ ಕೇಂದ್ರ ಸರ್ಕಾರದ ದರಗಳನ್ನು ನಾವು ನೋಡೋದಾದರೆ ಇಲ್ಲಿ 6% ಇದೆ, 12% ಇದೆ ಮತ್ತು 20% ಹೈಯೆಸ್ಟ್ ರೇಟ್ ಇದೆ. ಇಲ್ಲಿ ರಾಜ್ಯ ಸರ್ಕಾರಗಳ ವಿಚಾರ ಬಂದಾಗ ರಾಜ್ಯ ಸರ್ಕಾರಗಳಿಗೆ ಅಷ್ಟು ದರಗಳು ಫಿಕ್ಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವರೇ ದರಗಳನ್ನು ಕೇಳ್ಕರ್ ಕಮಿಟಿಯ ರೆಕಮೆಂಡೇಷನ್ಸ್ನಲ್ಲೇ ನಮಗೆ ಸಿಕ್ಕಿದೆ. ಸೊ ರಾಜ್ಯ ಸರ್ಕಾರಗಳಿಗೆ ಕನಿಷ್ಠ ದರ 4. ಸೊ ಕೇಂದ್ರ ಸರ್ಕಾರಕ್ಕೆ ಕನಿಷ್ಠ ದರ 6 ಇದ್ದರೆ ರಾಜ್ಯ ಸರ್ಕಾರಗಳಿಗೆ ಕನಿಷ್ಠ ದರ 4 ಆಗಿದೆ. ಮತ್ತು ಪ್ರಾಮಾಣಿಕ ದರ ಅಲ್ಲಿ 12% ಕೇಂದ್ರ ಸರ್ಕಾರದಲ್ಲಿ, ಆದರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಜಸ್ಟ್ 8% ಮತ್ತು 20% ದರ ನಾವು ಉನ್ನತ ದರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ನೋಡೋದಾದರೆ ಇಲ್ಲಿ ರಾಜ್ಯಗಳಿಗೆ ಅವರು ಜಸ್ಟ್ 14% ನೀಡಿದ್ದಾರೆ. ಸೊ ಈ ಎರಡೂ ದರಗಳು ಬೇರೆ ಬೇರೆ ಆಗಿದೆ. ಆದರೆ ಫ್ರೀಡಮ್ ಏನಪ್ಪ ಅಂದರೆ ಕೇಂದ್ರ ಸರ್ಕಾರವು ಸಹ ಇದನ್ನು ಇಂಪ್ಲಿಮೆಂಟ್ ಮಾಡಬಹುದು, ರಾಜ್ಯ ಸರ್ಕಾರಗಳು ಸಹ ಇದನ್ನು ಇಂಪ್ಲಿಮೆಂಟ್ ಮಾಡಬಹುದು. ಮತ್ತು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಕೇಳ್ಕರ್ ಕಮಿಟಿಯ ರೆಕಮೆಂಡೇಷನ್ ಏನು ಹೇಳುತ್ತೆ ಅಂದರೆ, ಯಾವಾಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು GST ಹೋಗುತ್ತೋ ಆ ಥರ ಸಂದರ್ಭದಲ್ಲಿ ಕೆಲವೊಂದು ತೆರಿಗೆಗಳನ್ನು ತೆಗೆದುಹಾಕಬೇಕಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಕೇಂದ್ರೀಯ ಮಾರಾಟ ತೆರಿಗೆ ಆಗಿರಬಹುದು, ಸೇಲ್ಸ್ ಟ್ಯಾಕ್ಸ್ ಆಗಿರಬಹುದು, ಆಕ್ಟ್ರೈ ಆಗಿರಬಹುದು. ಆಕ್ಟ್ರೈ ಅಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗುವ ಸಂದರ್ಭದಲ್ಲಿ, ಅಥವಾ ಒಂದು ರಾಜ್ಯ ಬಿಟ್ಟು ಮತ್ತೊಂದು ರಾಜ್ಯ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಅಲ್ಲಿ ವಿಧಿಸುವಂತಹ ತೆರಿಗೆಯನ್ನು ನಾವು ಆಕ್ಟ್ರೈ ಅಂತ ಕರಿತೀವಿ. ಹಾಗೆ ರಾಜ್ಯ ಮಟ್ಟದ ಮಾರಾಟ ತೆರಿಗೆ, ಮುದ್ರಾಂಕ ಸುಂಕ, ದೂರ ಸಂಪರ್ಕ, ಪರವಾನಗಿ ಶುಲ್ಕಗಳು, ವಹಿವಾಟು ತೆರಿಗೆ, ವಿದ್ಯುಚ್ಛಕ್ತಿಯ ಅನುಭೋಗದ ಮೇಲಿನ ತೆರಿಗೆ, ಸರಕುಗಳ ಮತ್ತು ಪ್ರಯಾಣಿಕರ ಸಾಗಾಣಿಕೆಯ ಮೇಲಿನ ತೆರಿಗೆ ಮುಂತಾದ ತೆರಿಗೆಗಳನ್ನು ಹಿಂತೆಗೆದುಕೊಳ್ಬೇಕಂತ ರಿಫಾರ್ಮ್ಸಲ್ಲಿ ಹೇಳಿದ್ದಾರೆ. ಹಾಗೆ ಮುಂದುವರಿಯುತ್ತಾ ಆಮದುಗಳ ಮೇಲೆ ಕೇಂದ್ರದ ತೆರಿಗೆ ಮತ್ತು ರಾಜ್ಯದ ತೆರಿಗೆ ಎಂದು ಎರಡು ಭಾಗಗಳಲ್ಲಿ ತೆರಿಗೆಯನ್ನು ವಿಧಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಆದರೆ ರಫ್ತುಗಳ ಮೇಲೆ 0% ತೆರಿಗೆ ಇರುತ್ತೆ. ಅಂದರೆ ಕೇಂದ್ರದ ತೆರಿಗೆ ಆಮದುಗಳ ಮೇಲೆ ನಾವು ಬೇರೆ ರಾಷ್ಟ್ರಗಳಿಂದ ಸರಕುಗಳನ್ನು ಆಮದು ಮಾಡ್ಕೋಬೇಕಾದ್ರೆ ಆಮದುಗಳ ಒಂದು ಕೇಂದ್ರದ ತೆರಿಗೆ, ರಾಜ್ಯದ ತೆರಿಗೆ ಎರಡಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಒಂದು ರಾಜ್ಯ ಮತ್ತೊಂದು ರಾಜ್ಯದಿಂದ, ಒಂದು ಬೇರೆ ರಾಷ್ಟ್ರಗಳಿಂದ ನಾವು ತಗೊಂಡಾಗ ಅಥವಾ ಸರಕುಗಳನ್ನು ಖರೀದಿ ಮಾಡಿದಾಗ ಆ ಒಂದು ಕೇಂದ್ರ ತೆರಿಗೆ ಅಂತ ಅವ್ರು ಕನ್ಸಿಡರ್ ಮಾಡಿದ್ದಾರೆ. ಅದ್ರ ಮೇಲೂ ಟ್ಯಾಕ್ಸ್ ಆಗಬಹುದು. ನೆಕ್ಸ್ಟು ರಫ್ತುಗಳ ವಿಚಾರ ಬಂದಾಗ ರಫ್ತಿನ ಮೇಲೆ ಶೂನ್ಯದ ದರದ ತೆರಿಗೆ ಅಂತ ಇದೆ. ಅಂದರೆ ಶೂನ್ಯ ಅಂದರೆ ನೋ ನೀಡ್ ಟು ಪೇ ದಿ ಟ್ಯಾಕ್ಸಸ್. ಸೊ ಹಾಗೆ 25 ಲಕ್ಷ ರೂಪಾಯಿಗಳ ವಹಿವಾಟಿನವರೆಗೆ ತಯಾರಿಕಾ ಉದ್ಯಮ ಮತ್ತು ಸೇವೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ಚಿಕ್ಕ ಉದ್ಯಮಗಳಿಗೆ ಮೌಲ್ಯವರ್ಧಿತ ತೆರಿಗೆಯಿಂದ ವಿನಾಯಿತಿ ನೀಡಲಾಗ್ತಾ ಇದೆ. ಸೊ ಇಲ್ಲಿ ಮುಖ್ಯವಾದ ವಿಷಯ ಏನಂದರೆ ಕೇಳ್ಕರ್ ಕಮಿಟಿ ಕೊಟ್ಟಿರುವಂತಹ ಪ್ರಸ್ತಾವನೆಗಳಲ್ಲಿ ಅಥವಾ GST ಅವರು ಕೊಟ್ಟಿರುವಂತಹ ರೆಕಮೆಂಡೇಷನಲ್ಲಿ ಯಾರು
ಸುಮಾರು 25 ಲಕ್ಷ ರೂಪಾಯಿಗಳ ವಹಿವಾಟಿನವರಿಗೆ ತಯಾರಿಕಾ ಉದ್ಯಮ ಆಗಿರಬಹುದು ಮತ್ತು ಅದಕ್ಕೆ ಸಂಬಂಧಪಟ್ಟ ಸೇವೆಗಳಾಗಿರಬಹುದು ಎಲ್ಲ ಚಿಕ್ಕ ಉದ್ಯಮಗಳಿಗೆ ಮೌಲ್ಯವರ್ಧಿತ ತೆರಿಗೆಯ ವಿನಾಯಿತಿ ನೀಡ್ತಾ ಇದ್ದಾರೆ ಸೊ ಇಲ್ಲಿ GST ಬಂದರೆ ವ್ಯಾಟ್ ಹೋಗುತ್ತೆ ಮೌಲ್ಯವರ್ಧಿತ ತೆರಿಗೆ ಹೋಗುತ್ತೆ ಯಾವುದ್ರ ಮೇಲೆ ಅಂದರೆ ಯಾರು 25 ಲಕ್ಷ ರೂಪಾಯಿಗಳ ವಹಿವಾಟಿನ ಒಂದು ತಯಾರಿಕಾ ಸಂಸ್ಥೆಗಳಿರುತ್ತೋ ಉದ್ಯಮಗಳಿರುತ್ತೋ ಅವ್ರ ಮೇಲೆ ಕಂಪ್ಲೀಟಾಗಿ ಆ ಟ್ಯಾಕ್ಸು ರಿಮೂವ್ ಮಾಡಬೇಕಂತ ಒಂದು ರೆಕಮೆಂಡೇಷನನ್ನು ಕೊಟ್ಟಿದ್ದಾರೆ ಹಾಗೆ ಚಿಕ್ಕ ಉದ್ಯಮಗಳನ್ನು ಗುರುತಿಸುವ ಸಂಬಂಧದಲ್ಲಿ ಆಡಳಿತಾತ್ಮಕ ಹೊರೆಯನ್ನು ಇದು ಕಡಿಮೆ ಮಾಡುತ್ತೆ ಸೊ ಇಲ್ಲಿ ಯಾವಾಗ ಚಿಕ್ಕ ಉದ್ಯಮಗಳು ಜಾಸ್ತಿ ಇರುತ್ತೋ ಆ ಒಂದು ಹುಡುಕುವ ಒಂದು ನಿಟ್ಟಿನಲ್ಲಿ ಆಡಳಿತಾತ್ಮಕ ವೆಚ್ಚ ಹೆಚ್ಚಾಗುತ್ತೆ ಸೊ ಅದಕ್ಕೋಸ್ಕರ ಅವರು ಈ ಪಾಯಿಂಟನ್ನು ಹೇಳಿದ್ದಾರೆ ಸೊ ಇಲ್ಲಿ ಸರಕು ಮತ್ತು ಸೇವೆಗಳ ತೆರಿಗೆ ಅಂದರೆ ಕಂಪ್ಲೀಟಾಗಿ ಇಲ್ಲಿ ಕೇಳ್ಕರ್ ಸಮಿತಿಯ ರೆಕಮೆಂಡೇಷನ್ಸ್ ಇದೆ 3 ಸ್ಲ್ಯಾಬ್ ಸಿಸ್ಟಮ್ ಇದೆ ಒಂದು ಅವಶ್ಯಕವಾದಂತಹ ನೆಕ್ಸ್ಟು ಪ್ರಾಮಾಣಿಕ ಮತ್ತು ಉನ್ನತ ದರ ಇದು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಭಿನ್ನವಾಗಿದೆ ಕೇಂದ್ರ ಸರ್ಕಾರಕ್ಕೆ 6, 12, 20 ದರ ವಿಧಿಸಬೇಕಂತ ಕೇಳ್ಕರ್ ಸಮಿತಿ ರೆಕಮೆಂಡ್ ಮಾಡಿದೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಅದು ಕನಿಷ್ಠ ದರ 4, 8 ಮತ್ತು 14 ಆಗಿರುತ್ತೆ ಸೊ ಅಗೇನ್ ಗೂಡ್ಸ್ ಸರ್ವಿಸಸ್ ಟ್ಯಾಕ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇಸ್ ಎನ್ ಇಂಡೈರೆಕ್ಟ್ ಟ್ಯಾಕ್ಸ್ ಯೂಸ್ಡ್ ಇನ್ ಇಂಡಿಯಾ ಆನ್ ದ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇಟ್ ಇಸ್ ಎ ವೆರಿ ಕಾಂಪ್ರಿಹೆನ್ಸಿವ್ ಮಲ್ಟಿ ಸ್ಟೇಜ್ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಡಿವೈಡೆಡ್ ಇಂಟು 5 ಡಿಫ್ರೆಂಟ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಫಾರ್ ಕಲೆಕ್ಷನ್ ಆಫ್ ಟ್ಯಾಕ್ಸ್ ಆ್ಯಸ್ ಪರ್ ಕೇಳ್ಕರ್ ಕಮಿಟಿ ರೆಕಮೆಂಡೇಷನ್ ಸೊ ಎಲ್ಲ ಒಂದು ತೆರಿಗೆಗಳಲ್ಲಿಯೂ ಸಹ ಒಂದು ವಾದಗಳು ಇರುತ್ತೆ ಮತ್ತು ಅದರ ಪರವಾದಂತಹ ವಾದಗಳು ಇರುತ್ತೆ ಅದಕ್ಕೆ ವಿರುದ್ಧವಾದಂತಹ ವಾದಗಳು ಸಹ ಇರುತ್ತೆ ಯಾಕೆ GST ಅನ್ನೋದು ಎಲ್ಲ ತೆರಿಗೆಗಳಿಗಿಂತನೂ ಶ್ರೇಷ್ಠ ಯಾಕೆ GST ಅನ್ನೋದು ಎಲ್ಲ ಒಂದು ತೆರಿಗೆಗಳಿಂದನೂ ಸುಪೀರಿಯರ್ ಆಗಿದೆ ಅಂತ ನೋಡೋಣ ಆ ಒಂದು ಸುಪೀರಿಯಾರಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಸ್ಗೆ ಕೆಲವೊಂದು ಅಂಶಗಳು ಪೂರಕವಾಗಿದೆಯಾ ಅಂತ ನೋಡೋಣ ಮೊದಲನೇದು ಪರೋಕ್ಷ ಕೇಂದ್ರೀಯ ತೆರಿಗೆಗಳನ್ನು ಒಳಗೊಳ್ಳುವಿಕೆ ಇನ್ಕ್ಲೂಷನ್ ಆಫ್ ಇಂಡೈರೆಕ್ಟ್ ಸೆಂಟ್ರಲ್ ಟ್ಯಾಕ್ಸ್ ದೇರ್ ಆರ್ ಸೋ ಮೆನಿ ಸೆಂಟ್ರಲ್ ಟ್ಯಾಕ್ಸ್ ವಿಚ್ ಆರ್ ಇಂಡೈರೆಕ್ಟ್ ಟ್ಯಾಕ್ಸಸ್ ನೀಡ್ ಟು ಬಿ ಇನ್ಕ್ಲೂಡೆಡ್ ಇನ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸು ಎಷ್ಟೋ ಟ್ಯಾಕ್ಸಸ್ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ತೆರಿಗೆಗಳನ್ನು ಒಳಗೊಳಿಸಬೇಕು ಅಥವಾ ಸೇರ್ಪಡೆ ಮಾಡಬೇಕು ಅಂತ ರೆಕಮೆಂಡೇಷನ್ ಹೇಳಿದೆ ಅದಕ್ಕೋಸ್ಕರ GST ಅನ್ನೋದು ಸುಪೀರಿಯರ್ ಇದೆ ಎರಡನೇದು ಸೇವೆಗಳ ಮೇಲೆ ತೆರಿಗೆಗೆ ಹೆಚ್ಚುವರಿ ಅಧಿಕಾರ ಅಡಿಷ್ನಲ್ ಪವರ್ ಆಫ್ ಲೆವಿ ಆಫ್ ಟ್ಯಾಕ್ಸೇಷನ್ ಆಫ್ ಸರ್ವಿಸಸ್ಸು ಸೊ ಮೊದಲು ಬೇರೆ ನಾವು ಟ್ಯಾಕ್ಸಸ್ಸನ್ನು ನೋಡಿದ್ರೆ ಆ ಟ್ಯಾಕ್ಸಸ್ನಲ್ಲಿ ಕಮಾಡಿಟೀಸ್ಗೆ ಹೆಚ್ಚುವರಿಯಾದಂತಹ ಒಂದು ಅಧಿಕಾರವನ್ನು ನೀಡಿದರು ಕಮಾಡಿಟೀಸ್ ಟ್ಯಾಕ್ಸಸ್ಸನ್ನು ಹೆಚ್ಚಾಗಿ ವಿಧಿಸಬೇಕು ಅಂತ ಅವ್ರು ಹೇಳಿದರು ಆದರೆ GST ಈವನ್ ಸರ್ವಿಸಸ್ ಆರ್ ಇನ್ಕ್ಲೂಡೆಡ್ ಸೊ ತುಂಬ ಅಡಿಷ್ನಲ್ ಪವರ್ ಯಾರು ಕೊಟ್ಟಿದ್ದಾರೆ ಅಂದರೆ ಸರ್ವಿಸಸ್ಸು ಸಹ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಸೊ ಬೇರೆ ಒಂದು ಟ್ಯಾಕ್ಸಲ್ಲಿ ನಾವು ನೋಡಿದ್ರೆ ನಾವು ಬರೀ ಕಮಾಡಿಟಿ ಟ್ಯಾಕ್ಸಸ್ಸನ್ನು ಇನ್ಕ್ಲೂಡ್ ಮಾಡಿ ಅಂತ ಹೇಳಿರುವಂತಹ ವಿಚಾರಗಳು ಇವೆ ಆದರೆ ಇಲ್ಲಿ GST ಇಲ್ಲಿ ಸರ್ವಿಸಸ್ಸನ್ನು ಜಾಸ್ತಿ ಇನ್ಕ್ಲೂಡ್ ಮಾಡಿ ಅಂತ ಹೇಳಿದ್ದಾರೆ ಹಲವಾರು ತೆರಿಗೆಗಳನ್ನು ಅಂತರ್ಗತ ಮಾಡಿಕೊಳ್ಳುವಿಕೆ ಸಬ್ಸ್ಯೂಮಿಂಗ್ ಮೆನಿ ಟ್ಯಾಕ್ಸಸ್ಸು ಸೊ ಇಲ್ಲಿ ಹಲವಾರು ರೀತಿಯ ತೆರಿಗೆಗಳಿವೆ ಆ ಎಲ್ಲ ತೆರಿಗೆಗಳನ್ನು ಎಲ್ಲಿ ಸೇರ್ಪಡೆಗೊಳಿಸಬೇಕು ಅಥವಾ ಎಲ್ಲಿ ಅದನ್ನು ಅಂದರೆ ಅಂತರ್ಗತ ಮಾಡ್ಕೋಬೇಕು ಅಂದರೆ ಇಲ್ಲಿ GST ನಾವು ಇದನ್ನು ಮಾಡ್ಕೋಬಹುದು ಅದಕ್ಕೋಸ್ಕರ ಅದು ಸುಪೀರಿಯರ್ ಆಗಿದೆ ನೆಕ್ಸ್ಟ್ ತೆರಿಗೆಯ ಹೊರೆಯ ಕುಸಿತ ರಿಡಕ್ಷನ್ ಆಫ್ ಟ್ಯಾಕ್ಸ್ ಬರ್ಡನ್ ಸೊ ಇಲ್ಲಿ ಪದೇ ಪದೇ ಟ್ಯಾಕ್ಸ್ ಹಾಕುವಂತಹ ಅವಶ್ಯಕತೆ ಇಲ್ಲ ಕಾರಣ ಏನಪ್ಪ ಅಂದರೆ ಆಲ್ರೆಡಿ ಕೆಲ್ಕರ್ ಕಮಿಟಿ ಅವರು ಒಂದು 3 ಸ್ಲ್ಯಾಬನ್ನು ಕೊಟ್ಟಿದ್ದಾರೆ ಒಂದು ಅವಶ್ಯಕವಾದಂತಹ ದರಕ್ಕೆ ಕೊಟ್ಟಿದ್ದಾರೆ ಒಂದು ರೇಟು ಒಂದು ಪ್ರಾಮಾಣಿಕ ದರಕ್ಕೆ ಒಂದು ರೇಟನ್ನು ಕೊಟ್ಟಿದ್ದಾರೆ ಮತ್ತೊಂದು ರೇಟು ಉನ್ನತ ದರ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ಗೊಂದಲ ಇಲ್ಲ ಅವಶ್ಯಕ ವಸ್ತುಗಳನ್ನು ತಗೋಬೇಕಾದ್ರೆ ಇಷ್ಟೇ ಪರ್ಸೆಂಟೇಜ್ ಟ್ಯಾಕ್ಸ್ ಅಂತ ನಾವು ಹೇಳ್ಬೋದು ಮತ್ತು ಒಂದು ಪ್ರಾಮಾಣಿಕ ಯಾವುದು ಬೇರೆ ವಸ್ತುಗಳಿದೆಯೋ ಅವಶ್ಯಕತೆಗಳಿಗಿಂತ ಸ್ವಲ್ಪ ಹೆಚ್ಚಾಗಿ ಆರಾಮದಾಯಕವಾಗಿ
ಆರಾಮದಾಯಕವಾಗಿರುವ ಅಂತಹ ಸರಕುಗಳು ಅದ್ರ ಮೇಲೆ ಸ್ವಲ್ಪ ರೇಟ್ಸ್ ಜಾಸ್ತಿ. ಇನ್ನು ಸ್ವಲ್ಪ ಲಕ್ಷುರಿ ಐಟಮ್ಸ್ ಅನ್ನ ಬಂದ್ರೆ ಅಲ್ಲಿ ಇನ್ನು ಟ್ಯಾಕ್ಸ್ ರೇಟ್ಸ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ತೆರಿಗೆ ಹೊರೆ ಏನಾಗ್ತಾ ಇದೆ, ಕುಸಿಯುತ್ತೆ. ಅಧಿಕ ಪ್ರಮಾಣದ ಪರಿಹಾರ, ಇಲ್ಲಿ ತುಂಬ ಪರಿಹಾರ ಸಿಗುತ್ತೆ, ಇಲ್ಲಿ ಹೆಚ್ಚಿನ ಒಂದು ಪರಿಹಾರವನ್ನ ನಾವು ನೋಡೋದಕ್ಕೆ ಸಿಗುತ್ತೆ, ಯಾಕಂದ್ರೆ ಇಲ್ಲಿ ಹೊರೆ ಏನಾಗಿದೆ ಕಡಿಮೆ ಆಗಿದೆ. ಸೊ ಅದಕ್ಕೋಸ್ಕರ ಜಿ ಎಸ್ ಟಿ ಅನ್ನೋದು ಶ್ರೇಷ್ಠವಾದಂತಹ ಒಂದು ತೆರಿಗೆ ಅಂತ ಹೇಳ್ಬೋದು. ಸೊ ನಾವು ಪ್ರಸ್ತುತ ನೋಡಬೇಕಾದ್ರೆ ಪ್ರಧಾನಮಂತ್ರಿ ಪ್ರಸ್ತುತ ಇರುವಂತಹ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಈ ಒಂದು ಜಿ ಎಸ್ ಟಿಯನ್ನು ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇದನ್ನು ಅಳವಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಎಲ್ಲರೂ ಸಹ ಜಿ ಎಸ್ ಟಿ ಬಂದಿರೋದ್ರಿಂದ ಎಲ್ಲೋ ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕತೆಯ ಒಂದು ಆಡಳಿತವನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗಿದೆ. ಸೊ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರು ಕಂಡಂತಹ ಒಂದು ಕನಸು. ಮೋದಿಜಿ ಅವರು ಇಲ್ಲಿ ಈ ಒಂದು ತೆರಿಗೆಯನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸನ್ನು ಇಂಟ್ರೊಡ್ಯೂಸ್ ಮಾಡಾದಮೇಲೆ ನಾವು ಎಲ್ಲೋ ಪಾರದರ್ಶಕತೆಯನ್ನು, ಎಲ್ಲೂ ಸಹ ನಾವು ಒಂದು ವಿತೌಟ್ ಪೇಯಿಂಗ್ ಆಫ್ ದಿ ಟ್ಯಾಕ್ಸಸ್ ಬೈಯಿಂಗ್ ಗುಡ್ಸ್ ಆ್ಯಂಡ್ ಸರ್ವಿಸಸ್ ಆ ಥರ ಒಂದು ಲೆಕ್ಕ ಆಗ್ತಾ ಇಲ್ಲ. ನಾವೇನು ಖರೀದಿ ಮಾಡ್ತಾ ಇದೆಯೋ, ನಾವು ಪ್ರತಿಯೊಂದು ಹಂತದಲ್ಲಿಯೂ ಸಹ ಪ್ರತಿಯೊಂದು ಕಮಾಡಿಟಿಯ ಮೇಲೂ ಸಹ ತೆರಿಗೆಯನ್ನು ಪಾವತಿ ಮಾಡಿ ನಾವು ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ನೀವು ಹೈಯೆಸ್ಟ್ ರೇಟ್ ಆಫ್ ಕಮಾಡಿಟೀಸನ್ನು ತಗೊಳ್ಳಿ, ಅಥವಾ ನೀವು ಹೋಟೆಲ್ಗೆ ಹೋಗಿ ಒಂದು ಸಣ್ಣ ಇಡ್ಲಿ ಅಥವಾ ದೋಸೆ ಆದರೂ ತಿನ್ನಿ, ನಾವು ಅಲ್ಲೂ ಸಹ ಜಿ ಎಸ್ ಟಿಯನ್ನು ಪೇ ಮಾಡ್ತಾ ಇದ್ದೀವಿ. ಸೊ ಇಟ್ ಶೋಸ್ ದಿ ಟ್ರಾನ್ಸ್ಪರೆನ್ಸಿ, ಇಟ್ ಶೋಸ್ ದಿ ಹೌ ಮಚ್ ರೆವೆನ್ಯೂ ಇಸ್ ಗೋಯಿಂಗ್ ಟು ದಿ ಗವರ್ನಮೆಂಟ್ ಆ್ಯಂಡ್ ಹೌ ಗವರ್ನಮೆಂಟ್ ಇಸ್ ಯೂಸಿಂಗ್ ಫಾರ್ ದಿ ಡೆವಲಪ್ಮೆಂಟ್ ಪರ್ಪಸ್. ಸೊ ನಮಗೆ ಟ್ರಾನ್ಸ್ಪರೆನ್ಸಿ ಅನ್ನೋದು ಸಿಗುತ್ತೆ. ನಮ್ಮ ಹಣ ಎಲ್ಲಿ ಹೋಗ್ತಾ ಇದೆ, ಆ ಹಣದಿಂದ ಗವರ್ನಮೆಂಟು ಏನು ಮಾಡ್ತಾ ಇದೆ ಅಂತ ಈ ಒಂದು ಪಾರದರ್ಶಕವಾದಂತಹ ವಿಚಾರ ಇಲ್ಲಿ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಎಲ್ಲ ಟ್ಯಾಕ್ಸಸ್ಗಿಂತನೂ ನಾವು ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ರತಿಯೊಬ್ಬರು ಒಂದು ಕಮಾಡಿಟಿ ತಗೊಳ್ತಾರೆ. ಸೊ ಅಲ್ಲೇ ಟ್ಯಾಕ್ಸನ್ನು ಪೇ ಮಾಡೋದ್ರಿಂದ ನಮಗೆ ಒಂದು ಜ್ಞಾನ ಬೆಳೆಯುತ್ತೆ, ಸ್ಟೇಟಿಗೆ ಎಷ್ಟು ರೆವೆನ್ಯೂ ಹೋಗ್ತಾ ಇದೆ ಅಥವಾ ನಾವು ಕೊಟ್ಟಿರುವಂತಹ ಒಂದು ತೆರಿಗೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹಣ ಹೋಗ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಎಷ್ಟು ಹಣ ಹೋಗ್ತಾ ಇದೆ. ನಾವು ಯಾವುದಾದ್ರೂ ಬಿಲ್ಸನ್ನು ಚೆಕ್ ಮಾಡಬೇಕಾದ್ರೆ, ನಾವು ಏನೋ ಒಂದು ಕಮಾಡಿಟಿ ಅಥವಾ ಏನೋ ಹೋಟೆಲಲ್ಲೇ ಹೋಗಿ ತಿಂತಾ ಇರ್ತೀವಿ ಅಥವಾ ಶಾಪಿಂಗ್ ಮಾಲ್ಸಲ್ಲಿ ಶಾಪಿಂಗ್ ಮಾಡ್ತಾ ಇರ್ತೀವಿ, ಆ ಬಿಲ್ಸ್ ಮೇಲೆ ನಾವು ಬಿಲ್ಲನ್ನು ಗಮನಿಸಿದಾಗ ಅಲ್ಲಿ ಕ್ಲಿಯರ್ ಆಗಿ ಬರೆದಿರ್ತಾರೆ, ಸೊ ಜಿ ಎಸ್ ಟಿ ಮತ್ತು ಅದರಲ್ಲಿ ಬೈಫರ್ಕೇಶನ್ನು ಸೆಂಟ್ರಲ್ ಜಿ ಎಸ್ ಟಿ ಮತ್ತು ಸ್ಟೇಟ್ ಜಿ ಎಸ್ ಟಿ. ಸೊ ಆವಾಗ ನಮಗೆ ಆ ರೇಟ್ಸು ಗೊತ್ತಾಗುತ್ತೆ. ಸೊ ಇದೆಲ್ಲ ಏನು ಸೂಚಿಸುತ್ತೆ ಅಂದರೆ, ಒಂದು ರಾಷ್ಟ್ರ ಅದರಲ್ಲಿ ಪ್ರಗತಿ ಕಾಣಬೇಕಂದ್ರೆ ಅಲ್ಲಿ ಟ್ಯಾಕ್ಸ್ ಸಿಸ್ಟಮ್ಮು ಚೆನ್ನಾಗಿರಬೇಕು, ಟ್ಯಾಕ್ಸ್ ಸಿಸ್ಟಮ್ಮು ಟ್ರಾನ್ಸ್ಪರೆಂಟ್ ಆಗಿರಬೇಕು, ಟ್ಯಾಕ್ಸ್ ಸಿಸ್ಟಮ್ಮು ಸಿಂಪಲ್ ಆಗಿರಬೇಕು. ಸೊ ನಾವು ಎಲ್ಲ ಟ್ಯಾಕ್ಸಸ್ಸನ್ನು ನಾವು ನೋಡ್ಕೊಳ್ತಾ ಬರ್ತಾ ಇದ್ದೀವಿ, ಡೈರೆಕ್ಟ್ ಟ್ಯಾಕ್ಸ್ ಆಗಿರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರ್ಬೋದು, ವ್ಯಾಟ್ ಆಗಿರ್ಬೋದು, ಇವಾಗ ಜಿ ಎಸ್ ಟಿ ಆಗಿರ್ಬೋದು, ಪ್ರತಿ ಹಂತದಲ್ಲಿಯೂ ಸಹ ನಾವು ಕೆಲವು ನಿಯಮಗಳನ್ನು ಅಳವಡಿಸ್ಕೊಳ್ಳೇಬೇಕಾಗುತ್ತೆ. ಸೊ ಅಲ್ಟಿಮೇಟ್ ಆಗಿ ನಾವು ಅಳವಡಿಸಿಕೊಳ್ಳಲೇಬೇಕಾದಂತಹ ಒಂದು ನಿಯಮ ಏನಪ್ಪ ಅಂದರೆ, ಅಲ್ಲಿ ನ್ಯೂಟ್ರಾಲಿಟಿ ಇರಬೇಕು, ಎಲಾಸ್ಟಿಸಿಟಿ ಇರಬೇಕು, ಸಿಂಪ್ಲಿಸಿಟಿ ಇರಬೇಕು, ಮತ್ತು ಸರ್ಟೆಂಟಿ ಇರಬೇಕು. ಎಲ್ಲವೂ ಸಹ ಇಲ್ಲಿ ಒಂದು ಮಿತವ್ಯಯದ ತತ್ವವನ್ನು ಅಳವಡಿಸ್ಕೋಬೇಕಾಗುತ್ತೆ, ಸರಳವಾಗಿರುವಂತಹ ತತ್ವವನ್ನು ಅಳವಡಿಸ್ಕೋಬೇಕಾಗುತ್ತೆ, ಮತ್ತು ಅದು ತಾಟಸ್ಥ್ಯತೆ ನ್ಯೂಟ್ರಾಲಿಟಿ ತತ್ವವನ್ನು ಅಳವಡಿಸ್ಕೋಬೇಕಾಗುತ್ತೆ. ಎಲಾಸ್ಟಿಸಿಟಿ ಸನ್ನಿವೇಶ ಹೇಗಿರುತ್ತೋ ಆ ರೀತಿ ಟ್ಯಾಕ್ಸ್ ರೇಟ್ಸನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಟ್ಯಾಕ್ಸ್ ರೇಟ್ ಅನ್ನೋದು ನಾವು ಕಂಟಿನ್ಯೂಸ್ ಆಗಿ ಒಂದೇ ರೇಟ್ಸನ್ನು ಇಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಎಕನಾಮಿಕ್ ಸಿಚುಯೇಷನ್ಸ್ ಯಾವ ರೀತಿ ನಡೀತಾ ಇರುತ್ತೋ ಆ ರೀತಿ ಟ್ಯಾಕ್ಸ್ ರೇಟ್ಸನ್ನು ನಾವು ಬದಲಾವಣೆಗೆ ಒಳಪಡಿಸಬೇಕಾಗುತ್ತೆ. ಸೊ ಇವತ್ತಿಗೆ ಆಲ್ಮೋಸ್ಟ್ ನಿಮ್ಮ ಈ ಪಬ್ಲಿಕ್ ರೆವೆನ್ಯೂಲ್ಲಿ ಬರುವಂತಹ ಎಲ್ಲ ಟಾಪಿಕ್ಸು ಫ್ರಮ್ ವಾಟ್ ಈಸ್ ಪಬ್ಲಿಕ್ ರೆವೆನ್ಯೂ, ಸೋರ್ಸಸ್ ಆಫ್ ಸೆಂಟ್ರಲ್ ಗವರ್ನಮೆಂಟ್, ಸೋರ್ಸಸ್ ಆಫ್ ರೆವೆನ್ಯೂ ಆಫ್ ದಿ ಸ್ಟೇಟ್ ಗವರ್ನಮೆಂಟ್, ಮತ್ತು ಸೋರ್ಸಸ್ ಆಫ್ ರೆವೆನ್ಯೂ ಆಫ್ ದಿ ಲೋಕಲ್ ಫೈನಾನ್ಸ್, ಅದ್ರ ಜೊತೆಗೆ ಟ್ಯಾಕ್ಸೇಷನ್ ಹೇಗಿರಬೇಕು, ಟ್ಯಾಕ್ಸ್ ಅಂದ್ರೇನು, ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೇನು, ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೇನು, ಮತ್ತು ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, ವಾಟ್ ಆರ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, ಅಟ್ ದ ಸೇಮ್ ಟೈಮ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್, ಆ್ಯಂಡ್ ವಾಟ್ ಆರ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್, ಆ್ಯಂಡ್ ವಾಟ್ ಈಸ್ ಟ್ಯಾಕ್ಸಬಲ್ ಕೆಪಾಸಿಟಿ. ನಾವು ಅದನ್ನು ಸಹ ತುಂಬ ಚರ್ಚೆ ಮಾಡಿದ್ದೀವಿ. ಟ್ಯಾಕ್ಸಬಲ್ ಕೆಪಾಸಿಟಿ ಇಸ್ ನಥಿಂಗ್ ಬಟ್ ರೆಫರ್ಸ್ ಟು ದಿ ಮ್ಯಾಕ್ಸಿಮಮ್ ಕೆಪಾಸಿಟಿ ಆಫ್ ಎ
a particular community to pay taxes. So how it will be determining anta. So later part of the public revenue admele there was Kelkar committee recommendation. So as per Kelkar committee recommendations, government of India have adopted the two tax reforms. One is VAT, one is GST. At present we are following GST implemented by the present Prime Minister of India, Narendra Modi. So these are the tax reforms in India. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ನೀವು ರೆಫರೆನ್ಸ್ ಬುಕ್ಸ್ ಲಿಸ್ಟ್ ಇದೆ, ಸೊ ಆ ರೆಫರೆನ್ಸ್ ಬುಕ್ಕನ್ನು ನೀವು ನೋಡಬಹುದು ಮತ್ತು ಹೆಚ್ಚಿನ ಜ್ಞಾನವನ್ನು ಸಂಪಾದನೆ ಮಾಡ್ಬೋದು. ಸೊ ನೀವು ಇಷ್ಟು ಅಚ್ಚುಕಟ್ಟಾಗಿ ಓದ್ಕೊಂಡ್ರೆ ನಿಮ್ಮ ಬರುವಂತಹ ಪರೀಕ್ಷೆಗಳು, ಈ ಪ್ಯಾಂಡಮಿಕ್ನಲ್ಲಿ ಬರುವಂತಹ ಪರೀಕ್ಷೆಗಳನ್ನು ತುಂಬ ಚೆನ್ನಾಗಿ ನೀವು ಎದುರಿಸಬಹುದು. ಅದನ್ನು ನೀವು ಇರುವಂತಹ ಸಮಯವನ್ನು ಸದುಪಯೋಗ ಮಾಡ್ಕೋಬೇಕಾಗುತ್ತೆ. ಸೊ ಪ್ರತಿದಿನೂ ಆಯಾಯ ಚಾಪ್ಟರ್ ಓದಿ ಮತ್ತು ಪರೀಕ್ಷೆಗಳನ್ನು ಎದುರಿಸಬೇಕು. ನೀವು ಯಾವುದೇ ಕ್ವೆಶನ್ ಬಂದರೂ ಸಹ ನಿಮಗೆ ಆನ್ಸರ್ ಇದ್ದೇ ಇರುತ್ತೆ. ಸೊ ನಾವು ಕೊಟ್ಟಿರುವಂತಹ ಒಂದು ಮೆಟೀರಿಯಲ್ ಆಗಿರಬಹುದು ಅಥವಾ ನಿಮ್ಮಲ್ಲಿರುವಂತಹ ರೆಫರೆನ್ಸ್ ಬುಕ್ಸ್ ಆಗಿರ್ಬೋದು, ಎರಡೂ ಸಹ ನೀವು ಯೂಸ್ ಮಾಡಿಕೊಂಡು ಪರೀಕ್ಷೆಯನ್ನು ನೀವು ನೀಟಾಗಿ ಬರೀಬೇಕು. ಸೊ ಥ್ಯಾಂಕ್ ಯು.